ಸದಲಗ ಪಟ್ಟಣದ ಏಕವೀರಿ ಕೆರೆಯ ಆವರಣದಲ್ಲಿರುವ ಏಕವೀರಿ ದೇವಸ್ಥಾನದಲ್ಲಿ ಕಳ್ಳತನ ಸದಲಗ ಪಟ್ಟಣದಲ್ಲಿನ ಏಕವೀರಿ ಕೆರೆಯಲ್ಲಿರುವ ಏಕವೀರಿ ದೇವಸ್ಥಾನದಲ್ಲಿ ಆಗುವುದಕ್ಕೆ ಸದಲಗಾ ಪುರಸಭೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಏಕವೀರಿ ಫೌಂಡೇಶನ್ ಮತ್ತು ಏಕವೀರಿ ಕೆರೆಯ ಅತಿಕ್ರಮಣ ತೆರವು ಹೋರಾಟ ಸಮಿತಿಯವರು ಏಕವೀರಿ ದೇವಸ್ಥಾನದ ಆವರಣದಲ್ಲಿ ಹೈಮ್ಯಾಕ್ಸ್ ದೀಪ ಅಳವಡಿಸಬೇಕೆಂದು ಅನೇಕ ಬಾರಿ ಸದಲಗ ಪುರಸಭೆಗೆ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಏಕವೀರಿ ದೇವಸ್ಥಾನದ ಆವರಣದಲ್ಲಿ ರಾತ್ರಿ ವೇಳೆ ಯಾರೂ ಇರುವುದಿಲ್ಲ ಇಲ್ಲಿ ಕುಡುಕರು ಕಳ್ಳರು ಮತ್ತು ಅನೇಕ ಅನೈತಿಕ ಚಟುವಟಿಕೆ ಮಾಡುವವರಿಗೆ ಕತ್ತಲೆ ಇರುವುದರಿಂದ ತುಂಬಾ ಅನುಕೂಲ ಆಗಿದೆ ಇಲ್ಲಿ ಕುಡುಕರ ಹಾವಳಿ ದಿನೇ ದಿನೇ ಹೆಚ್ಚುತ್ತಿದೆ ಕುಡಿದು ಬಾಟ್ಲಿಗಳನ್ನು ಎಸೆದು ದೇವಸ್ಥಾನದ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ಏನಾದರೂ ಸದಲಗ ಪುರಸಭೆಯವರು ಏಕವೀರಿ ಕೆರೆಯ ಆವರಣದಲ್ಲಿ ಹೈಮ್ಯಾಕ್ಸ್ ದೀಪ ಅಳವಡಿಸಿ ದೇವಸ್ಥಾನದ ಪವಿತ್ರ ಸ್ಥಾನವನ್ನು ಕಳ್ಳರು ಮತ್ತು ಅನೈತಿಕ ಚಟುವಟಿಕೆ ಮಾಡುವುದರಿಂದ ರಕ್ಷಿಸಲು ಕ್ರಮ ಕೈಗೊಳ್ಳಬೇಕೆಂದು ಏಕವೀರಿ ಫೌಂಡೇಶನ್ ಅಧ್ಯಕ್ಷ ಶ್ರೀ ರಾಜ್ಕುಮಾರ್ ಡಾಂಗೆ ಹಾಗೂ ಏಕವೀರಿ ಕೆರೆಯ ಅತಿಕ್ರಮಣ ತೆರವು ಹೋರಾಟ ಸಮಿತಿ ಅಧ್ಯಕ್ಷ ಶ್ರೀ ವಿಕಾಸಕುಮಾರ ಹೆಗರೆ ಮತ್ತು ದೇವಸ್ಥಾನದ ಪೂಜಾರಿ ಲಕ್ಷ್ಮಣ್ ಡಾಂಗೆ ಹಾಗೂ ಲೋಹಿತ್ ಡಾಂಗೆ ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಐ ಸಿ ಬಿ ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆಯ